ಅಷ್ಟೇ ಇರ್ತಾರೆ ಸರ್. ಹತ್ತು 2022 ಶನಿವಾರ ದಿನ ಸಂಜೆ 5 ಗಂಟೆಗೆ ಶ್ರೀಶೈಲ ಪೀಠದ ಶ್ರೀಮದ್ ಗಿರಿರಾಜ ಸೂರಿ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 1008 ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚಂದ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಪೀಠಾರೋಹಣ ಹಾಗೂ ಜನ್ಮ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಗಂಗಾವತಿ ಮಹಾನಗರದಲ್ಲಿ 15/10/22 ಸಂಜೆ 5 ಗಂಟೆಗೆ ಚನ್ನಬಸವ ಕಲಾಮಂದಿರದ ಬನ್ನಿಗಿಡದ ಕ್ಯಾಂಪ್ ಗಂಗಾವತಿಯಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಈ ಪೂರ್ವಭಾವಿ ಸಭೆಗೆ ಗಂಗಾವತಿ ಭಾಗದ ಎಲ್ಲ ಮಠಾಧೀಶರು, ಅರಗುರ ಚರಮೂರ್ತಿಗಳು ಮತ್ತು ಶಾಸಕರು ಮತ್ತು ಸಂಸದರು, ಮಾಜಿ ಶಾಸಕರು, ಮಾಜಿ ಸಚಿವರು ಮತ್ತು ನಗರಸಭಾ ಸದಸ್ಯರು, ಸ್ಥಳೀಯ ಸಂಸ್ಥೆಗಳ ಎಲ್ಲ ಪ್ರತಿನಿಧಿಗಳು, ಮಾಜಿ ಪ್ರತಿನಿಧಿಗಳು ಎಲ್ಲರನ್ನು ಒಳಗೊಂಡಂತೆ ಎಲ್ಲ ಸಮುದಾಯಗಳ ಹಿರಿಯರನ್ನು ಗಮನಕ್ಕೆ ತಗೊಂಡು ಶ್ರೀಶೈಲ ಜಗದ್ಗುರುಗಳವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಅವತ್ತಿನ ದಿನ ಜಗದ್ಗುರುಗಳವರ ಮುಂದಿನ ದಿನಾಂಕ 29/10/2022 ಬೆಳಗಾವಿಯ ಯಡೂರದಿಂದ, ಬೆಳಗಾವಿ ತಾಲೂಕು ಯಡೂರು ಗ್ರಾಮದಿಂದ ಯಡೂರು ಹಿರೇಮಠದಲ್ಲಿ ಅಲ್ಲಿಂದ ಪ್ರಾರಂಭವಾದ ಪಾದಯಾತ್ರೆ ದಿನಾಂಕ 15/1/2023 ಶ್ರೀಶೈಲ ಪೀಠದಲ್ಲಿ ಮಾನ್ಯ ನರೇಂದ್ರ ಮೋದಿಯವರ ಅಧ್ಯಕ್ಷತೆ ನೇತೃತ್ವದಲ್ಲಿ ಮತ್ತು ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ 100 ಹಾಸಿಗೆಯ ಆಸ್ಪತ್ರೆ ಮತ್ತು 500 ರೂಮ್ ಉಳ್ಳಂತ ಒಂದು ಯಾತ್ರೆ ನಿವಾಸ ಕರ್ನಾಟಕ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಕೂಡ 12 ಕೋಟಿ ರೂಪಾಯಿಯನ್ನು ಶ್ರೀಶೈಲ ಪೀಠಕ್ಕೆ ಕೊಟ್ಟಿದೆ ಮತ್ತು ಆಂಧ್ರ ಸರ್ಕಾರ 10 ಎಕರೆ ಭೂಮಿಯನ್ನು ಶ್ರೀಶೈಲ ಪೀಠಕ್ಕೆ ಕೊಟ್ಟಿದೆ. ಈ ಒಂದು ಸತ್ಕಾರ್ಯವನ್ನು ಮಾಡುವಂತಹ ಕೆಲಸಕ್ಕೆ ಮತ್ತು ತಮ್ಮ ಜನ್ಮ ವರ್ಧಂತೋತ್ಸವ ಕಾರ್ಯಕ್ರಮದ ಅಂಗವಾಗಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀಗಳು ಬೆಳಗಾವಿ ಯಡೂರದಿಂದ ಶ್ರೀಶೈಲದವರೆಗೆ ಪಾದಯಾತ್ರೆಯನ್ನು ಮಾಡುತ್ತಿದ್ದಾರೆ. ಈ ಪಾದಯಾತ್ರೆಯ ಗಂಗಾವತಿಗೆ ಬರುವಂತಹ ದಿನಾಂಕವನ್ನು ಮುಂದಿನ ದಿನಮಾನಗಳಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಶ್ರೀಗಳವರ ಅದನ್ನು ಘೋಷಣೆ ಮಾಡ್ತಾರೆ. ಜಗದ್ಗುರು ದ್ವಾದಶ ಪೀಠಾರೋಹಣ ಹಾಗೂ ಜನ್ಮ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಅಂಗವಾಗಿ ಒಂದು ಇವತ್ತು ಪ್ರೆಸ್ ಮೀಟ್ ಅನ್ನ ನಾವಿವತ್ತು ಅಟೆಂಡ್ ಮಾಡಿದ್ವಿ. ಇದರಲ್ಲಿ ಪ್ರಮುಖವಾಗಿ ಈ ಶ್ರೀಶೈಲ ಜಗದ್ಗುರುಗಳು ಗಂಗಾವತಿ ನಗರಕ್ಕೆ ಆಗಮಿಸುವಂತಹ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಅಂದರೆ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಮುಖಂಡರುಗಳು ಮತ್ತು ಇತರ ಸಮುದಾಯಗಳ ಎಲ್ಲ ಮುಖಂಡರುಗಳು ಮತ್ತು ಶ್ರೀಶೈಲ ಜಗದ್ಗುರುಗಳ ಭಕ್ತ ವೃಂದದವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ವಿಶೇಷಗೊಳಿಸಬೇಕಂತೇಳಿ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಈ ಒಂದು ನಾವು ಪತ್ರಿಕಾ ಮೂಲಕ ಇವತ್ತೇನು ಎಲ್ರಿಗೂ ಆಹ್ವಾನವನ್ನು ಕೊಡ್ತಾ ಇದ್ವಿ, ಇದನ್ನೇ ಕರೆಯಲಿ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ವಿಶೇಷಗೊಳಿಸಬೇಕಂತೇಳಿ ಸಂದರ್ಭದಲ್ಲಿ ಕೇಳಿಕೊಂಡು ಅವರ ಕಾರ್ಯಗಳಲ್ಲಿ ಇವತ್ತೇನು ನಮ್ಮ ಕರ್ನಾಟಕದ ಜನತೆಗೆ, ನಮ್ಮ ಕರ್ನಾಟಕದ ಭಕ್ತರಿಗೆ ಶ್ರೀಶೈಲ ಮಲ್ಲಿಕಾರ್ಜುನ ಸನ್ನಿಧಿಯಲ್ಲಿ ಅವರು ಏನು ಇವತ್ತು ನಮಗೆ ಇವತ್ತು ಶಾತ್ರಿ ನಿವಾಸ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಇವರೆಲ್ಲ ಮಾಡಲಿಕ್ಕೆ ಏನು ಅವ್ರು ಪಣ ತೊಟ್ಟಿದ್ದಾರೆ ಅವಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಮತ್ತು ಪ್ರತಿಯೊಬ್ಬರು ಕೂಡ ಗಂಗಾವತಿ ತಾಲೂಕಿನ ಸಮಸ್ತ ಸದ್ಭಕ್ತರು ಇವತ್ತು ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಸಲಹೆ ಸಹಕಾರ ಸೂಚನೆಗಳನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಸರ್ವರು ಕೂಡ ಅವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಮತ್ತು ಅವರ ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಇವತ್ತೇನು ಸಮಸ್ತ ಜನತೆಗೆ ಕಲ್ಯಾಣವಾಗಲಿ, ಒಳ್ಳೆಯದಾಗಲಿ ಮತ್ತು ಸರ್ವಜನ ಸುಖಿನೋಗುವಂತ ಏನು ನಾಣ್ಣುಡಿ ಇದೆ ಅದಕ್ಕೆ ಅನುವರ್ತಕವಾಗುವಂತೆ ನಮ್ಮ ಪಂಚಪೀಠಾಧೀಶರು ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ತಮ್ಮದೇ ಆದ ಒಂದು ನಮ್ಮ ಭಕ್ತರ ಆಶಯದಂತೆ ಇವತ್ತು ನಮ್ಗೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇವತ್ತು ಗಂಗಾವತಿಗೆ ಆಗಮಿಸ್ತಿದ್ದಾರೆ. 15ನೇ ತಾರೀಕಿಗೆ ಅವರು ಏನು ಇವತ್ತು ಕಲಾಭವನದಲ್ಲಿ ಏನು ಗಂಗಾವತಿ ಬನ್ನಿಗಿಡ ಕ್ಯಾಂಪ್ನಲ್ಲಿ ಬರ್ತಾ ಇದ್ದಾರೆ, ಅವರಿಗೆ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ
ಮತ್ತು ಆ ಸಭೆಯಲ್ಲಿ ನಾವೆಲ್ಲರೂ ನಾವು ಮತ್ತು ನೀವೆಲ್ಲರೂ ಭಾಗವಹಿಸುವ ಮೂಲಕ ಆ ಸಭೆಯನ್ನು ಯಶಸ್ವಿಗೊಳಿಸಿ ಮುಂದಿನ ದಿನಮಾನದಲ್ಲಿ ಪಾದಯಾತ್ರೆಯಲ್ಲಿ ಕೂಡ ನಾವು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಅವರ ಜೊತೆಗೂಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ಗಂಗಾವತಿಯಿಂದ ವಿಶೇಷವಾದ ಒಂದು ಅವರಿಗೆ ಸ್ವಗೌರವವನ್ನು ಸಲ್ಲಿಸುವುದರ ಮೂಲಕ ಅವರ ಒಂದು ಕೃತಜ್ಞತರಾಗಬೇಕಂತ ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ